ಎಲ್ಲೋ ಆರ್ಮಿ ಏನಿ ಚೆನ್ನೈ ಸೂಪರ್ ಕಿಂಗ್ಸ್ ಇದೆ ಅದ್ರ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇದೆ ವಿಜಯ್ ಈ ಬಾರಿ ಈ ಕೂಲ್ ಕ್ಯಾಪ್ಟನ್ ಇದಾರೆ ಅಂತ ಅನ್ನೋದಾದರೆ ನಾವು ಏನನ್ನು ಅಲ್ಲಗಳಿಲ್ಲ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೌಡ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಹಲೋ ನಮಸ್ಕಾರ ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ವಿಸ್ತಾರ ಪವರ್ ಪ್ಲೇಗೆ ಸ್ವಾಗತ ನಾನು ವಿಜಯ್ ವೀರಪ್ಪ ಹಿಂದಿನ ಸಂಚಿಕೆಯಲ್ಲಿ ನಾವು ಕಳೆದ ಬಾರಿ ಕಪ್ ಗೆದ್ದಂತಹ ಗುಜರಾತ್ ಟೈಟನ್ಸ್ ಈ ಬಾರಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಇಡೀ ತಂಡ ಹೇಗಿದೆ ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಈಗ ಅಂಥದ್ದೇ ಮತ್ತೊಂದು ಬಲಿಷ್ಠ ತಂಡ ಅದರ ಡೀಟೇಲ್ಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀವಿ ಚೆನ್ನೈ ಸೂಪರ್ ಕಿಂಗ್ಸ್ ಈಗಾಗಲೇ ನಾಲ್ಕು ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿರುವಂಥ ತಂಡ ಜೊತೆಗೆ ಅತಿ ಹೆಚ್ಚು ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವಂಥ ತಂಡ ಈ ಬಾರಿ ಹೇಗಿದೆ ಆಗಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ಆ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಸಂಬಂಧಪಟ್ಟಾಗಿ ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಡಿಟರ್ ಸ್ಪೆಷಲ್ ಆಪರೇಷನ್ಸ್ ಕಿರಣ್ ಕುಮಾರ್ ಡಿ ಕೆ ನಾನು ಒಟ್ಟಿಗಿದ್ದಾರೆ ಹಾಯ್ ಸರ್ ವೆಲ್ಕಮ್ ಟು ದಿ ಹಾಯ್ ವಿಜಯ್ ಸರ್ ನಾನು ಈಗಾಗಲೇ ಸರಣಿ ಮುಂದುವರಿಸ್ತಾ ಇರೋ ಹಾಗೆ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಅಭಿಮಾನಿ ಬೆಳಗಾವಣ ಹೊಂದಿರುವಂಥದ್ದು ನಾಲ್ಕು ಬಾರಿ ಕಪ್ ಗೆದ್ದಿರುವಂಥ ತಂಡ ಅಬ್ವಿಯಸ್ಲಿ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇರುವಂಥ ತಂಡ ಸೊ ಅಬೌಟ್ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲೋ ಆರ್ಮಿ ಏನು ಚೆನ್ನೈ ಸೂಪರ್ ಕಿಂಗ್ಸ್ ಇದೆ ಅದರ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇದೆ ವಿಜಯ್ ಈ ಬಾರಿ ಅಂತಂದರೆ ಕಳೆದ ಬಾರಿ ಹಲವು ಏರಿಳಿತಗಳನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕಂಡಿದೆ ಕಳೆದ ಹಿಂದಿನ ಈ ಎರಡು ಆವೃತ್ತಿಯಲ್ಲೂ ನಾವು ಗಮನಿಸೋದಾದರೆ ಸುರೇಶ್ ರೈನಾ ವಿಷಯದಲ್ಲಿ ಒಂದಷ್ಟು ಕಾಂಪ್ಲಿಕೇಶನ್ಗಳನ್ನು ಮಾಡಿಕೊಂಡ್ರು ರವೀಂದ್ರ ಜಡೇಜಾ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟರು ರವೀಂದ್ರ ಜಡೇಜಾ ಅವರು ಮಧ್ಯದಲ್ಲಿ ಕ್ಯಾಪ್ಟನ್ಸಿಯಿಂದ ಅವರನ್ನು ಇಳಿಸ್ಬೇಕಾಯಿತು ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ರು ಈ ರೀತಿಯಲ್ಲಿ ಇಂಟರ್ನಲಿ ಬಹಳಷ್ಟು ಇಶ್ಯೂಸ್ಗಳನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕಳೆದ ಆವೃತ್ತಿಯಲ್ಲಿ ಫೇಸನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾವು ಒಂದು ಮಹತ್ವದ ವಿಚಾರ ಗಮನಿಸಬೇಕು ಮಹೇಂದ್ರ ಸಿಂಗ್ ಧೋನಿ ಭಾರತದ ಕ್ಯಾಪ್ಟನ್ ಆಗಿ ಚೆನ್ನೈ ಕ್ಯಾಪ್ಟನ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ಒಂದ್ ರೀತಿಯಲ್ಲಿ ರೋಲ್ ಮಾಡೆಲ್ ಈ ಕೂಲ್ ಕ್ಯಾಪ್ಟನ್ ಏನಿದ್ರೆ ನನ್ನ ಪ್ರಕಾರ ಈ ಬಾರಿ ಐ ಪಿ ಎಲ್ ಕ್ಯಾಪ್ಟನ್ ಆಗಿ ಧೋನಿಗೆ ಕೊನೆಯ ಐ ಪಿ ಎಲ್ ಆಗಬಹುದು ಮುಂದಿನ ದಿನಗಳಲ್ಲಿ ಅವರು ಮೆಂಟರ್ ಆಗಿ ಕೋಚ್ ಆಗಿ ಸಿ ಎಸ್ ಕೆ ಜೊತೆ ಇರಬಹುದು ಅದು ಸೆಕೆಂಡ್ರಿ ಬಟ್ ಸದ್ಯದ ಮೇಲ್ನೋಟಕ್ಕೆ ಕ್ಯಾಪ್ಟನ್ ಆಗಿ ಧೋನಿ ಆಡುವಂತಹ ಕೊನೆ ಐ ಪಿ ಎಲ್ ಇದಾಗುತ್ತೆ ಅಂತ ಅನ್ನಿಸ್ತಿದೆ ಇದರಲ್ಲಿ ನಮಗೆ ಬರುವಂತಹ ಪ್ರಮುಖ ಪ್ರಶ್ನೆ ಗೆಲುವಿನೊಂದಿಗೆ ಧೋನಿಗೆ ವಿದಾಯ ಸಿಗುತ್ತಾ ಅನ್ನುವಂಥದ್ದು ನಾವು ತಂಡವನ್ನು ಅಥವಾ ಬಲಾಬಲವನ್ನು ನೋಡ್ತಾ ಹೋದರೆ ಅವರ ಸ್ಟ್ರಾಟಜಿಯನ್ನು ನೋಡ್ತಾ ಹೋದರೆ ಸಿಕ್ಕರೂ ಸಿಕ್ಬೋದು ಯಾಕೆಂತಂದರೆ ಧೋನಿ ಇದ್ದಾರೆ ಅಂತ ಅನ್ನೋದಾದರೆ ನಾವು ಏನನ್ನೂ ಅಲ್ಲಗಳೆಯುವಂತಿಲ್ಲ ಜೋಗಿಂದರ್ ಶರ್ಮಾ ಅವರಿಗೆ ಕೊನೆ ಓವರ್ ಕೊಟ್ಟು ಭಾರತಕ್ಕೆ ಮೊದಲ ಬಾರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಗೆದ್ಕೊಟ್ಟಿದ್ದನ್ನು ನಾವು ನೋಡ್ಬೋದು ಅದು ಗು ಧೋನಿಯ ಕೆಪಾಸಿಟಿ ಸೊ ಧೋನಿ ಇರೋದರಿಂದ ಏನು ಬೇಕಾದರೂ ಆಗ್ಬೋದು ಮತ್ತೊಮ್ಮೆ ಹುರುಪಿನಿಂದ ಇವರು ತಂಡವನ್ನು ಸಂಘಟನೆಯನ್ನು ಮಾಡಿದ್ದಾರೆ ಇವರು ಆಕ್ಷನಲ್ಲೂ ಕೂಡ ಒಂದಷ್ಟು ಬೆಸ್ಟ್ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಎಲ್ಲ ಕಾರಣಗಳಿಗಾಗಿ ಈ ಚೆನ್ನೈ ತಂಡ ಈ ಬಾರಿ ಹೇಗಿದೆ ಇನ್ನೊಂದು ಬಲಬಲವನ್ನು ನೋಡ್ಕೊಂಡು ಹೋಗೋಣ ಅದರಲ್ಲಿ ಫಸ್ಟ್ ಸ್ಟ್ರೆಂತ್ ಅಂತ ಬಂದರೆ ಧೋನಿಯ ಕೂಲ್ ಕ್ಯಾಪ್ಟನ್ಸಿ ಏಕೆಂದರೆ ಆಟಗಾರರು ಅವರ ಸಾಮರ್ಥ್ಯ ಅದೆಲ್ಲವನ್ನು ಅಳೆದು ಆ ತಂಡ ಓವರಾಲ್ ತಂಡ ಆಗಿ ಮತ್ತು ಇಂಡಿವಿಜುವಲ್ ಆಗಿ ಅವರು ಆ ಗೇಮ್ ಟೈಮ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅನ್ನೋದನ್ನು ಅರಿತು ಆಡಿಸುವಂತಹ ಕೆಪಾಸಿಟಿ ಧೋನಿ ಅವರ ಹತ್ರ ಇದೆ ಅವರಿಗೆ ಮ್ಯಾಚ್ ಅವೇರ್ನೆಸ್ ಚೆನ್ನಾಗಿದೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಈ ಸ್ಟ್ರಾಟಜಿಗಳನ್ನು ಧೋನಿ ತುಂಬ ಚೆನ್ನಾಗಿ ಮಾಡಬೇಡರು ಅಂತ ಅನಿಸುತ್ತೆ ಯಾಕೆಂದರೆ ಅವರು ಆನ್ ಫೀಲ್ಡಲ್ಲಿ ಕೆಲವು ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅದು ವರ್ಕೌಟ್ ಆಗ್ಬೋದು ಇನ್ನು ಫ್ಯೂಚರ್ ಕ್ಯಾಪ್ಟನ್ ಅಂತ ನಾವು ಅಂದ್ಕೋಬೋದು ಬೆನ್ ಸ್ಟೋಕ್ಸ್ ಅವರ ಎಂಟ್ರಿ ಇಂಗ್ಲೆಂಡಲ್ಲಿ ಈಗ ಕ್ಯಾಪ್ಟನ್ ಆಗಿ ಅವರು ಮಿಂಚ್ತಾ ಇದ್ದಾರೆ ಅವರು ಆಲ್ರೌಂಡರ್ ಕೂಡ ಹೌದು ಅವರ ಆ್ಯಟಿಟ್ಯೂಡ್ ಕೂಡ ಒಂದು ಅಗ್ರೆಸಿವ್ ಆ್ಯಟಿಟ್ಯೂಡ್ ಇದೆ ಕ್ಯಾಪ್ಟನ್ಸಿ ಆ್ಯಟಿಟ್ಯೂಡ್ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಬೆನ್ ಸ್ಟೋಕ್ಸ್ ಅವರ ಎಂಟ್ರಿ ಕೂಡ ಈ ಬಾರಿ ಅವರಿಗೆ ಪ್ಲಸ್ ಆಗುತ್ತೆ ಅವರನ್ನು ನಾವು ನೋಡೋದಾದರೆ ಸಮರ್ಥ ಆಲ್ರೌಂಡರ್ ಇನ್ನೊಂದು ಅವ್ರದ್ದು ಪ್ಲಸ್ ಪಾಯಿಂಟ್ ಇದೆ ಬೆನ್ ಸ್ಟೋಕ್ಸ್ ಅವ್ರದ್ದು ಓಪನಿಂಗಿಂದ ಹಿಡಿದು ಅವರು ಫಿನಿಷರ್ ರೋಲ್ ಅವ್ರಿಗೆ ಎಲ್ಲ ಹಂತದಲ್ಲೂ ಕೂಡ ಅವರು ಆಡಬಹುದು ಅನ್ನುವಂಥದ್ದು ಅಥವಾ ಬೌಲಿಂಗಲ್ಲೂ ಕೂಡ ಅವರು ಓಪನಿಂಗ್ ಬೌಲಿಂಗ್ ಮಾಡ್ಬೋದು ಡೆತ್ತಲ್ಲಿ ಕೂಡ ಬೌಲಿಂಗ್ ಮಾಡ್ಬೋದು ಆ ಕೆಪಾಸಿಟಿಯನ್ನು ಬೆನ್ ಸ್ಟೋಕ್ಸ್ ಅವರು ಹೊಂದಿದ್ದಾರೆ ಅದು ಅಷ್ಟೇ ಅಲ್ಲ ಬೆಸ್ಟ್ ಆಲ್ರೌಂಡರ್ಸನ್ನು ಈ ಟೀಮ್ ಹೊಂದಿದೆ ನಾವು ಆಲ್ರೌಂಡರ್ಸ್ ಲಿಸ್ಟ್ ನೋಡೋದಾದ್ರೆ ರವೀಂದ್ರ ಜಡೇಜಾ ನಂಬರ್ ಒನ್ ಆಲ್ರೌಂಡರ್ ಅವ್ರ ಬಗ್ಗೆ ಗೊತ್ತು ಇನ್ನು ಬೆನ್ ಸ್ಟೋಕ್ಸ್ ಬಗ್ಗೆ ನಾವು ಈಗಾಗಲೇ ಮಾತಾಡೋದು ಇದಲ್ಲದೆ ಮೋಯಿನ್ ಅಲಿ ಇದ್ದಾರೆ ಮೊಯಿನ್ ಅಲ್ಲಿ ಬೌಲಿಂಗ್ ಕೂಡ ಮಾಡಬಲ್ಲರು ಅದೇ ರೀತಿಯಲ್ಲಿ ಟಾಪ್ ಆರ್ಡರ್ನಲ್ಲಿ ಅವರ ಹಿಟ್ಟಿಂಗ್ಸ್ ತುಂಬ ಚೆನ್ನಾಗಿದೆ ಇನ್ನು ಶಿವಮ್ ಮಾವಿ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ ನ್ಯೂಜಿಲೆಂಡ್ ಅವರು ಡೇನ್ ಪ್ರಿಟೋರಿಯಸ್ ಇದ್ದಾರೆ ಈ ರೀತಿಯಲ್ಲಿ ಆಲ್ರೌಂಡರ್ಸ್ ಇಂಡಿಯನ್ ಆಲ್ರೌಂಡರ್ಸ್ ಕೂಡ ಇವರು ಹೊಂದಿದ್ದಾರೆ ಇಂಡಿಯನ್ ಆಲ್ರೌಂಡರ್ಸ್ ಶಿವಮ್ ದುಬೆ ಅವ್ರನ್ನ ಬಿಟ್ಟರೆ ಇಂಡಿಯನ್ ಆಲ್ರೌಂಡರ್ಸ್ ಅಷ್ಟಾಗಿ ನಮಗೆ ಕಾಣಿಸ್ತಾ ಇಲ್ಲ ಆದರೂ ಕೂಡ ಆಲ್ರೌಂಡರ್ಸ್ ಚೆನ್ನಾಗಿದ್ದಾರೆ ಇನ್ನು ಕೋಚಿಂಗ್ ಸ್ಟಾಫ್ ಅದನ್ನು ಕೂಡ ನಾವು ಪ್ಲಸ್ ಆಗಿ ಯಾಕೆ ಯಾಕೆಂತಂದ್ರೆ ಹೆಡ್ ಕೋಚ್ ಸ್ಟೀಫನ್ ಫ್ಲೇಮಿಂಗ್ ಇವರು ಕೂಡ ಅನುಭವ ಚೆನ್ನಾಗಿದೆ ಫ್ಲೆಮಿಂಗ್ ಅವರ ಅನುಭವನ ನಾವು ಯಾವುದೇ ಹಂತದಲ್ಲೂ ಅಲ್ಲಗಳಂತಿಲ್ಲ ಈಗಾಗಲೇ ಹಲವು ಬಾರಿ ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಬ್ಯಾಟಿಂಗ್ ಕೋಚ್ ಆಗಿ ಮೈಕ್ ಹಸಿ ಅವರು ಚೆನ್ನೈಗೆ ಆಡ್ತಾ ಇದ್ದಾರೆ ಮೈಕ್ ಹಸಿ ಇದ್ದಾರೆ ಬೌಲಿಂಗ್ ಕೋಚ್ ಆಗಿ ಅವರ ತಂಡದ ಪ್ರಮುಖ ಪ್ಲೇಯರ್ ಬ್ರಾವೋ ಈಗ ಶಿಫ್ಟ್ ಆಗಿದ್ದಾರೆ ಅವರು ಕಳೆದ ಬಾರಿವರೆಗೆ ಟೀಮ್ನಲ್ಲಿದ್ದರು ಆಡ್ತಾ ಇದ್ದರು ಹಲವು ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ರು ಈವನ್ ಟೂರ್ನಮೆಂಟ್ ಗೆಲ್ಲೋ ಸಕ್ಸಸ್ ಆಗಿತ್ತು ಸೊ ಬ್ರಾವೋ ಅವ್ರ ಸಪೋರ್ಟ್ ಇದೆ ಈ ಎಲ್ಲ ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹೋಮ್ ಪಿಚ್ ಅಡ್ವಾಂಟೇಜ್ ಚೆನ್ನೈ ಅಂತ ಬಂದಾಗ ಅದು ಸ್ಪಿನ್ನಿಂಗ್ ಪಿಚ್ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೌಡ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಇವರು ಸಕ್ಸಸ್ಫುಲ್ಲಾಗಿ ಯೂಸ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಹೇಳ್ತೀವಿ ರೈಟ್ ಇದಿಷ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ಸ್ಟ್ರೆಂತ್ ಅಂತ ಹೇಳ್ಬೋದು ಹಾಗಿದ್ರೆ ವೀಕ್ನೆಸ್ಗಳು ಅಥವಾ ಏನಾದರೂ ಕುಂದು ಕೊರತೆಗಳು ಅಂತ ಬಂದ್ರೆ ಏನು ಸರಿಪಡಿಸ್ಕೊಳ್ಬಹುದಾಗಿತ್ತು ಈ ಬಾರಿಯ ಟೀಮ್ ಸೆಲೆಕ್ಷನ್ ನಲ್ಲಿ ಅಂತ ಅನ್ಸುತ್ತೆ ಸರ್ ಓಕೆ ಟೀಮ್ ಸೆಲೆಕ್ಷನ್ನಲ್ಲಿ ಇವರು ಬಹಳಷ್ಟು ರೀತಿಯಲ್ಲಿ ಬೆಸ್ಟ್ ಟ್ರೈ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ಇವ್ರಿಗೆ ಲಕ್ ಅನ್ನೋ ವಿಚಾರ ಬಂದಾಗ ಗಾಯ ಅನ್ನೋದು ಇಲ್ಲಿ ಬಹಳಷ್ಟು ನೆಗೆಟಿವ್ ಆಗಬಹುದು ಅಂತ ನಾವು ಅನ್ಕೋಬೋದು ಅದು ಒಬ್ಬೊಬ್ಬರಾಗಿ ನಾವು ನೋಡೋದಾದ್ರೆ ಮುಖೇಶ್ ಚೌಧರಿ ಇವರು ಲೆಫ್ಟ್ ಆರ್ಮ್ ಸ್ಪೀಡ್ ಬೌಲರ್ ಆಗಿ ಕಳೆದ ಬಾರಿಯ ಐ ಪಿ ನಲ್ಲಿ ಚೆನ್ನೈಗೆ ಬಹಳ ಮುಖ್ಯವಾದ ಆಟಗಾರ ಆಗಿದ್ರು ಅವರು ಹಲವು ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ರು ಅಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಬಟ್ ಇವಾಗ ಗಾಯದಿಂದ ಅವರು ಆಡುವ ಹನ್ನೊಂದರ ಬಳಗದಲ್ಲಿ ಸ್ಟಾರ್ಟಿಂಗ್ ಅಂತೂ ಕಣಕ್ಕಿಳಿಯೋ ಸಾಧ್ಯತೆ ಕಡಿಮೆ ಮಧ್ಯದಲ್ಲಿ ಅಂದರೆ ಅರ್ಧದ ನಂತರ ಅವರು ಬಂದರೆ ಬರ್ಬೋದು ಗ್ಯಾರಂಟಿ ಇಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಖೇಶ್ ಚೌಧರಿ ಅವರ ಅನುಪಸ್ಥಿತಿ ಅವರಿಗೆ ಕಾಡುತ್ತೆ ಇದರ ಹೊರತಾಗಿ ದೀಪಕ್ ಚಹರ್ ಅವರು ಸ್ವಿಂಗ್ ಬೌಲರ್ ಅವರು ಭಾರತ ತಂಡದ ಪ್ಲೇಯರ್ ರೆಗ್ಯುಲರ್ ಪ್ಲೇಯರ್ ಆಗಿದ್ದರು ಈಗ ಗಾಯದಿಂದ ಚೇತರಿಸ್ಕೋತಿದ್ದಾರೆ ಅವರು ಚೇತರಿಸ್ಕೊಂಡು ಹೇಗೆ ಆಡ್ತಾರೆ ಅನ್ನೋದು ಪ್ರಮುಖ ಪ್ರಶ್ನೆ ಇಲ್ಲಿ ದೀಪಕ್ ಚಾಹರ್ ಮಾತ್ರ ಅಲ್ಲ ಶಿವಮ್ ದುಬೆ ಕೂಡ ಗಾಯಗೊಂಡಿದ್ದರು ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಬ್ಯಾಟ್ಸ್ಮನ್ ಅವ್ರ ಮೇಲೇ ನಂಬ್ಕೊಂಡಿದ್ದಾರೆ ಅವರು ಕೂಡ ಗಾಯಗೊಂಡಿದ್ದರು ಇವರೆಲ್ಲ ರಿಕವರಿಯ ಹಂತದಲ್ಲಿದ್ದಾರೆ ರಿಕವರಿ ಆಗಿದ್ದಾರೆ ಬಟ್ ರಿಕವರಿ ಆದ ನಂತರ ಬಂದು ಆಡುವಂತಹ ಮೊದಲ ಟೂರ್ನಮೆಂಟ್ನಲ್ಲಿ ಹೇಗೆ ಪಫಾರ್ಮೆನ್ಸ್ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಕ್ವಶನು ಇದೇ ಗಾಯದ ಪಟ್ಟಿ ಮುಂದುವರಿಯುತ್ತಾ ಹೋಗುತ್ತೆ ಜೆಮಿಸ್ ಸನ್ನ ಇವರು ಬಹಳ ಇಂಪಾರ್ಟೆಂಟ್ ರೋಲನ್ನು ಮಾಡಿದರು ಫಾರಿನ್ ಪ್ಲೇಯರ್ ಆಗಿ ಅವರು ಗಾಯಗೊಂಡಿರೋದ್ರಿಂದ ಅವರ ಬದಲಿಗೆ ಸೌತ್ ಆಫ್ರಿಕಾದ ಮಗಳ ಅವ್ರನ್ನ ಅಂದರೆ ಸ್ಪೀಡ್ ಬೌಲರು ರಿಪ್ಲೇಸ್ ಮಾಡಿದರೆ ಮಗಳ ಬ್ಯಾಟಿಂಗ್ ಕೂಡ ಮಾಡಬಲ್ಲರು ಬಟ್ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಆದರೂ ಕೂಡ ಜೆಮಿಸನ್ ಮಿಸ್ ಆಗ್ತಾರೆ ಇನ್ನು ಶ್ರೀಲಂಕಾದ ಇಬ್ಬರು ಬೌಲರ್ಗಳು ಅವರು ಬಹಳ ಇಂಪಾರ್ಟೆಂಟ್ ರೋಲನ್ನು ಚೆನ್ನೈಗೆ ಮಾಡ್ತಾ ಇದ್ದರು ಮಾಡ್ತಾರೆ ಅದರಲ್ಲಿ ತೀಕ್ಷ್ಣ ಒಬ್ಬರು ಮತ್ತು ಪತಿರಣ ಅಂತ ಮಾಲಿಂಗ ಶೈಲಿಯಲ್ಲೇ ಬೌಲಿಂಗ್ ಮಾಡ್ತಾರೆ ಅವರು ಕೂಡ ಇಂಪಾರ್ಟೆಂಟ್ ಆಗ್ಬೋದು ಅವರಿಬ್ಬರೂ ಕೂಡ ಮೊದಲ ಮೂರು ಪಂದ್ಯಗಳಿಗೆ ಅಲಭ್ಯರಾಗ್ತಾರೆ ಯಾಕೆಂತಂದರೆ ಅವರು ಸದ್ಯ ಶ್ರೀಲಂಕಾದಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಅವರು ಏಪ್ರಿಲ್ ಒಳಗೆ ಬರಲ್ಲ ಅದು ಕೂಡ ಈಗ ಯಾಕೆಂದರೆ ಫಸ್ಟು ಮೂರು ಪಂದ್ಯಗಳಲ್ಲೇ ತಂಡ ಇಂಬ್ಯಾಲೆನ್ಸ್ ಆದರೆ ಅದು ನೆಗೆಟಿವ್ ಎಫೆಕ್ಟನ್ನು ಮಾಡ್ಬೋದು ಇದು ಒಂದಷ್ಟು ನೆಗೆಟಿವ್ ಎಫೆಕ್ಟನ್ನು ಮಾಡುತ್ತೆ ಇನ್ನೂ ಮುಂದುವರೆದು ಹೇಳೋದಾದರೆ ನಾವು ಚೆನ್ನೈ ಟೀಮನ್ನು ಈ ಹಿಂದಿನ ಆವೃತ್ತಿಗಳಲ್ಲಿ ಡ್ಯಾಡ್ಸ್ ಆರ್ಮಿ ಅಂತ ಹೇಳ್ತಾ ಇದ್ರು ರಾಬಿನ್ ಉತ್ತಪ್ಪ ಈ ರೀತಿಯ ಭಾಳಷ್ಟು ಸೀನಿಯರ್ಸ್ಗಳೇ ಚೆನ್ನೈ ಟೀಮಲ್ಲಿ ತುಂಬ್ಕೊಂಡಿದ್ರು ಸುರೇಶ್ ರೈನಾ ಅದೇ ಹೆಸರು ಹೇಳ್ತಾ ಹೋದರೆ ಬ್ರಾವೋ ಈ ರೀತಿಯಲ್ಲಿ ಸೀನಿಯರ್ಸ್ಗಳೇ ತುಂಬ್ತಾ ತುಂಬ್ಕೊಂಡಿದ್ರು ಈಗ ಅವರು ಕಿರಿಯರ ಸಮತೋಲಿತ ತಂಡವನ್ನು ಮಾಡಿದರೆ ಆದರೂ ಕೂಡ ಮೇಲ್ನೋಟಕ್ಕೆ ನಾವು ನೋಡೋದಾದ್ರೆ ಇಂಡಿಯನ್ ಟಾಪ್ ಆರ್ಡರ್ಸ್ ಬ್ಯಾಟರ್ಸ್ಗಳ ಕೊರತೆ ನಮಗೆ ಇಲ್ಲಿ ಎದ್ದು ಕಾಣುತ್ತೆ ಋತುರಾಜ್ ಗಾಯಕ್ವಾಡ್ ಹೈ ಕ್ವಾಲಿಟಿ ಪ್ಲೇಯರ್ ಇದ್ದಾರೆ ಅಂಬಟಿ ರಾಯ್ಡು ಇದ್ದಾರೆ ಆದರೆ ಮುಂದುವರೆದು ಹೇಳೋದಾದರೆ ಅಜಿಂಕ್ಯ ರಹಾನ ಇದ್ದಾರೆ ಅಜಿಂಕ್ಯ ರಹಾನೆ ಅವರು ಎಷ್ಟರ ಮಟ್ಟಿಗೆ ಟಿ ಟ್ವೆಂಟಿಗೆ ಸೂಟ್ ಆಗ್ತಾರೆ ತಂಡವನ್ನು ಗೆಲುವಿನ ದಡ ದಾಡಿಸ್ತಾರೆ ಈ ರೀತಿಯ ಪ್ರಶ್ನೆಗಳಿದೆ ಅಜಯ್ ಮಂಡಲ್ ಶೇಖ್ ರಶೀದ್ ಈ ಥರ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವರು ಮಣೆ ಹಾಕಿದ್ದಾರೆ ಧೋನಿ ಹೊಸ ಪ್ರತಿಭೆಗಳನ್ನು ಆಡಿಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲೇನಾದರೂ ಪವಾಡಗಳನ್ನು ಮಾಡ್ತಾರ ನಾವು ಕಾದ್ ನೋಡಬೇಕು ವಿಜಯ್ ಓಕೆ ಈಗ ಪ್ಲೇಯಿಂಗ್ ಟ್ವೆಲ್ ಗಮನ ಹರಿಸೋದಾದರೆ ಈಗಾಗಲೇ ಟೀಮಲ್ಲಿ ಯಾರ್ಯಾರಿದ್ದಾರೆ ಯಾರಿಂದ ಏನು ಅಡ್ವಾಂಟೇಜ್ ಆಗಬಹುದು ಟೀಮ್ಗೆ ಜೊತೆಗೆ ಗಾಯದ ಸಮಸ್ಯೆಯಿಂದ ಏನಾಗಬಹುದು ಅನ್ನೋದೆಲ್ಲ ಹೇಳಿದ್ರಿ ಆನ್ ದಿ ಹೋಲ್ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇಯಿಂಗ್ ಟ್ವೆಲ್ ಆ ಕಡೆ ಗಮನ ಕೊಡೋದಾದರೆ ಪ್ಲೇಯಿಂಗ್ ಟ್ವೆಲ್ವನ್ನು ನಾವು ನೋಡ್ತಾ ಹೋಗೋಣ ಗಾಯದ ಸಮಸ್ಯೆ ಕೆಲವರಲ್ಲಿ ಇದ್ದರೂ ಕೂಡ ಅಥವಾ ಮೊದಲ ಮೂರು ಪಂದ್ಯಗಳಿಗೆ ಶ್ರೀಲಂಕಾದ ಆಟಗಾರರ ಅನುಪಸ್ಥಿತಿ ಇದ್ದರೂ ಕೂಡ ಆ ನಂತರ ಬರೋದರಿಂದ ಓವರ್ ಆಲ್ ಆಗಿ ಪ್ಲೇಯಿಂಗ್ ಟ್ವೆಲ್ವನ್ನು ನಾವು ನೋಡ್ತಾ ಹೋಗ್ಬೋದು ಡೆವೊನ್ ಕಾನ್ವೆ ಅವರು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅದ್ಭುತ ಬ್ಯಾಟರ್ ಅವರು ಓಪನರ್ ಆಗಿ ಆಡೋದು ಬಹುತೇಕ ಖಚಿತ ಮತ್ತು ಅವ್ರ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಪಾರ್ಟ್ನರ್ ಆಗಿರ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ ಕೇಸ್ ಯಾರಿಗಾದರೂ ಗಾಯದ ಸಮಸ್ಯೆ ಆದರೆ ಮಾತ್ರ ಬದಲಾವಣೆ ಆಗುತ್ತೆ ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಅಂಬಟಿ ರಾಯ್ಡು ಮೋಹಿನ್ ಅಲಿ ಬೆನ್ ಸ್ಟೋಕ್ಸ್ ಹಾಗೆ ಶಿವಮ್ ದುಬೆ ಮತ್ತು ರವೀಂದ್ರ ಜಡೇಜಾ ಎಮ್ ಎಸ್ ಧೋನಿ ಇವರು ಟೀಮಲ್ಲಿರ್ತಾರೆ ಬಹುತೇಕ ಅವರು ಪರಿಸ್ಥಿತಿಗೆ ಅನುಗುಣವಾಗಿ ಆರ್ಡ್ರನ್ನು ಚೇಂಜ್ ಮಾಡ್ಬೋದು ಅದರ ಹೊರತಾಗಿ ಬಹುತೇಕ ಇದೇ ಆರ್ಡ್ರ್ ಇದೇ ಆರ್ಡ್ರ್ ಇರುತ್ತೆ ಅಂತ ಅನಿಸುತ್ತೆ ಇನ್ನು ಬೆನ್ ಸ್ಟೋಕ್ಸ್ ಈ ಹಿಂದೆ ಐ ಪಿ ಎಲ್ಲಲ್ಲಿ ಓಪನಿಂಗ್ ಕೂಡ ಮಾಡಿದ್ದಾರೆ ಒಂದು ವೇಳೆ ಫಾರಿನ್ ಪ್ಲೇಯರ್ಸ್ ಲೆಕ್ಕಾಚಾರದಲ್ಲಿ ಕಾನ್ವೆ ಅವ್ರನ್ನ ಹೊರಗೆ ಬಿಡೋದಾದರೆ ಆವಾಗ ಬೆನ್ ಸ್ಟೋಕ್ಸ್ ಓಪನಿಂಗ್ ಕೂಡ ಮಾಡ್ಬೋದು ಈ ರೀತಿಯ ಒಂದಷ್ಟು ಆಪ್ಷನ್ಸ್ಗಳಿದೆ ಇನ್ನು ಬೌಲಿಂಗ್ ಅಂತ ಬಂದಾಗ ತೀಕ್ಷ್ಣ ಇದ್ದಾರೆ ದೀಪಕ್ ಚಹರ್ ತುಷಾರ್ ದೇಶಪಾಂಡೆ ಮುಖೇಶ್ ಚೌಧರಿ ಇಲ್ಲದೇ ಇದ್ದರೂ ಕೂಡ ತುಷಾರ್ ದೇಶಪಾಂಡೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಮಗಲ ಅವರು ತುಂಬ ಇಂಪಾರ್ಟೆಂಟ್ ರೋಲನ್ನು ಮಾಡ್ಬೋದು ಅಂತ ಅನಿಸುತ್ತೆ ಅಂತಂದರೆ ಇನ್ ಕೇಸ್ ಅವರು ಫಸ್ಟ್ ಬೌಲಿಂಗನ್ನು ಮಾಡ್ತಾಯಿದ್ರೆ ಮಗಲ ಅವ್ರನ್ನ ಆಡಿಸ್ಬಿಟ್ಟು ಆಮೇಲೆ ಅವ್ರ ಜಾಗದಲ್ಲಿ ಇನ್ನೊಬ್ರು ಬ್ಯಾಟ್ರನ್ನು ಫಾರಿನ್ ಪ್ಲೇಯರನ್ನು ಆಡಿಸ್ಬೋದು ಎಕ್ಸಾಂಪಲ್ ಕಾನ್ವೆ ಅವ್ರನ್ನೇ ಆಡಿಸ್ಬೋದು ಈ ರೀತಿಯಲ್ಲಿ ಅವರು ಕೂಡ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಕಾಣಿಸ್ಕೋಬೋದು ಅಂತ ಅನಿಸುತ್ತೆ ವಿಜಯ ರೈಟ್ ಇನ್ನು ಗೆಲ್ಲೋ ಕುದುರೆಗಳ ಪೈಕಿ ಒಂದು ಅಂತನೇ ಪ್ರತಿಸಲ ಈ ತಂಡ ಓಟ ಆರಂಭ ಮಾಡುತ್ತೆ ಐ ಪಿ ಎಲ್ಲಲ್ಲಿ ಸೊ ಪ್ಲೇ ಆಫ್ ಸಾಧ್ಯತೆ ಆ ಬಗ್ಗೆ ಹೇಳೋದಾದರೆ ಈ ಬಾರಿಯೂ ಕೂಡ ನಾವು ಚೆನ್ನೈ ಸೂಪರ್ ಕಿಂಗ್ಸನ್ನು ಪ್ಲೇ ಆಫ್ಸ್ಗೆ ಹೋಗುತ್ತೆ ಅಂತಲೇ ತಗೋಬೇಕು ಯಾಕೆಂದರೆ ಅತಿ ಹೆಚ್ಚು ಬಾರಿ ಪ್ಲೇ ಆಫ್ಸ್ಗೆ ಹೋಗಿರುವಂತಹ ತಂಡ ದಟ್ ಈಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಾಲ್ಕು ಬಾರಿ ಕಪ್ಪನ್ನು ಕೂಡ ಗೆದ್ದಿದ್ದಾರೆ ಈ ಬಾರಿ ಹೋಗುತ್ತೆ ಅಂತ ನಾವು ಅನ್ಕೋಬಹುದು ಆದರೆ ಗಾಯದ ಸಮಸ್ಯೆ ಗಂಭೀರವಾಗಿ ಏನಾದರೂ ಬಾಧಿಸಿದ್ರೆ ಫಿಫ್ಟಿ ಫಿಫ್ಟಿ ಚಾನ್ಸನ್ನು ಕೊಡಬಹುದು ಅದರ್ವೈಸ್ ಇವರು ಕೂಡ ಡೆಫಿನೆಟ್ಲಿ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂತ ನಾವು ಅನ್ಕೋಬಹುದಾಗಿದೆ ಗಾಯದ ಸಮಸ್ಯೆ ಒಂದನ್ನು ಹೊರತುಪಡಿಸಿದರೆ ಪ್ಲೇ ಆಫ್ನ ಖಂಡಿತ ಸಿ ಎಸ್ ಕೆ ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ಮಾಡಬಹುದು ರೈಟ್ ಸಿ ಎಸ್ ಕೆ ತಂಡದ ಸಂಪೂರ್ಣ ವಿವರ ತಿಳಿಸ್ಕೊಟ್ರಿ ಸರ್ ಪ್ಲಸ್ ಆ್ಯಂಡ್ ಮೈನಸ್ ಜೊತೆಗೆ ಗಾಯದ ಸಮಸ್ಯೆಯಿಂದ ಆಗಬಹುದಾದಂಥ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಥ್ಯಾಂಕ್ ಯು ಸೊ ಇದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ರೀತಿ ಉಳಿದ ತಂಡಗಳ ಸಂಪೂರ್ಣ ಮಾಹಿತಿ ಜೊತೆಗೆ ಐ ಪಿ ಎಲ್ ಮ್ಯಾಚ್ಗಳಿಗೆ ಸಂಬಂಧಪಟ್ಟ ಹಾಗೆ ರಿವ್ಯೂಗಳು ವಿಮರ್ಶೆಗಳು ಉಳಿದ ಎಲ್ಲ ಮಾಹಿತಿಗಳನ್ನು ತಗೊಂಡು ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ jana